ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9 ಗಂಟೆಗೆ. ಅವಿವಿ ಉತ್ತಮ ಕೆಲಸಗಳಿಂದ ಸುದ್ದಿಯಲ್ಲಿರೋದಕ್ಕಿಂತ ಕಚ್ಚಾಟ ಗಲಾಟೆಗಳಂತಹ ಘಟನೆಗಳಿಂದಲೇ ಹೆಚ್ಚು ಸುದ್ದಿಯಲ್ಲಿರುತ್ತೆ. ಇದೀಗ ಮತ್ತೊಂದು ಅಂತಹದ್ದೇ ಘಟನೆ ಕೂಡ ನಡೆದಿದೆ. ವಿವಿಯಲ್ಲಿ ಪ್ರಾಧ್ಯಾಪಕರೇ ಹೊಡೆದಾಡ್ಕೊಂಡಿದ್ದಾರೆ. ಮೊದಲು ಏರು ಧ್ವನಿಯಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ, ನಂತರ ನೋಡ ನೋಡ್ತಿದ್ದಂತೆ ಓರ್ವ ಮತ್ತೊಬ್ಬನ ಕಪಾಳಕ್ಕೆ ರಪಕ್ಕಂತ ಬಾರಿಸಿ ಬಿಟ್ಟ. ಆದರೂ ಸಿಟ್ಟು ಕಮ್ಮಿಯಾಗಿಲ್ಲ, ಜಗಳ ನಿಂತಿಲ್ಲ. ತಡೆಯುವವರು ಇಲ್ಲ ಅಂದಿದ್ರೆ ಅದೇನಾಗ್ತಾ ಇತ್ತು? ಇದು ಕಲಬುರಗಿ ನಗರದಲ್ಲಿರುವ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ನಡುವೆ ನಡೆದ ಹೊಡೆದಾಟದ ದೃಶ್ಯ. ವಿವಿಯ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜಿಎಂ ವಿದ್ಯಾಸಾಗರ ಅನ್ನೋರಿಗೆ ಇದೇ ವಿಶ್ವವಿದ್ಯಾಲಯದ ಮನೋವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಎಸ್ ಪಿ ಮೇಲಕೇರಿ ಅನ್ನೋರು ಕಪಾಳ ಮೋಕ್ಷ ಮಾಡಿದ್ದಾರೆ. ಮೊನ್ನೆ 11 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನ್ನ ಮೇಲೆ ಮೇಲಕೇರಿ ಅವರು ವಿಭಾಗಕ್ಕೆ ಬಂದು ಹಲ್ಲೆ ಮಾಡಿದ್ದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಪೊಲೀಸರಿಗೆ ವಿದ್ಯಾಸಾಗರ್ ದೂರು ನೀಡಿದ್ದಾರೆ. ಏನು ನಡೆದಿದೆ ಅಂಥೇಳಿ ನಾನು ಘಟನೆಯ ಬಗ್ಗೆ ವಿವರ ಪಡೆದೆ. ನಮ್ಮ ಜೊತೆಗೆ ಪ್ರಭಾರಿ ಕುಲಸಚಿವರು ಕೂಡ ಇದ್ದರು. ಅವರು ನನಗೆ ಮತ್ತೆ ರೀತಿಯ ಥ್ರೆಟನ್ ಮಾಡಿದ್ದಾರೆ, ನೀನು ಹೇಗೆ ಜೀವನ ಮಾಡ್ತೀಯ ಅಂತನೋ ಈ ರೀತಿ ಕೂಡ ಅವರು ಹೇಳಿ, ಅದಕ್ಕೆ ನಾನು ಪೊಲೀಸ್ ರಕ್ಷಣೆ ನನಗೆ ಬೇಕೇ ಬೇಕು, ಪೊಲೀಸರಿಗೆ ನಾನು ಈ ಮಾಹಿತಿಯನ್ನು ನಾನು ಕೊಡಲೇಬೇಕಾಗಿದೆ. ಈ 4 ಸದಸ್ಯರ ಒಂದು ಕಮಿಟಿಯನ್ನು ನಾವು ರಚನೆ ಮಾಡಿದ್ದೀವಿ. ಅವರು ಏನು ಯಾವ ರೀತಿಯಾದಂಥ ಒಂದು ವರದಿ ಕೊಡ್ತಾರೆ ಅದನ್ನು ಮುಂದೆ ಸಿಂಡಿಕೇಟ್ನಲ್ಲಿಟ್ಟು, ಯಾಕಂದರೆ ಸಿಂಡಿಕೇಟ್ ನಮಗೆ ಅಂತಿಮವಾದಂಥ ಒಂದು ಅಪೆಕ್ಸ್ ಬಾಡಿ. ಇಂಥ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೋಗೋದಕ್ಕಿಂತ ಮೊದಲು ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಿಕ್ಕೆ ಅಥವಾ ನಾವು ತೆಗೆದುಕೊಂಡ ನಿರ್ಣಯಗಳನ್ನು ಅವರು ಮನ್ನಣೆ ಮಾಡಬೇಕಾಗ್ತದೆ, ಅನುಮೋದನೆ ಕೊಡಬೇಕಾಗ್ತದೆ, ನಂತರ ನಾವು ಸರ್ಕಾರಕ್ಕೆ ಅದು ಗಮನಕ್ಕೆ ತರೋದು. ಇನ್ನು ಈ ಘಟನೆಗೆ ಕಾರಣ ವಿದ್ಯಾಸಾಗರ್ ಮತ್ತು ಮೇಲಕೇರಿ ನಡುವೆ ಇರುವ ಕೋಲ್ಡ್ ವಾರ್ ಎನ್ನಲಾಗ್ತಿದೆ. ಮೇಲಕೇರಿ ಅವರ ಸಹೋದರಿಯ ಪುತ್ರ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಎಂಫಿಲ್ ಮಾಡ್ತಿದ್ದಾನಂತೆ. ಆತನಿಗೆ ಸಸ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ವಿದ್ಯಾಸಾಗರ್ ಕಿರುಕುಳ ನೀಡ್ತಿದ್ದಂತೆ. ಹಳೆಯ ದ್ವೇಷವಿಟ್ಕೊಂಡು ಎಂಫಿಲ್ ಮುಗಿಸಲು ಅವಕಾಶ ನೀಡ್ತಾ ಇಲ್ಲ, ಹೀಗಾಗಿ ನನ್ನ ಸಹೋದರಿ ಪುತ್ರ ಆತ್ಮಹತ್ಯೆಯ ನಿರ್ಧಾರಕ್ಕೆ ಬಂದಿದ್ದ. ಇದರಿಂದ ಆಕ್ರೋಶಗೊಂಡು ಅವರ ವಿಭಾಗಕ್ಕೆ ಹೋಗಿ ಅವರಿಗೆ ತೊಂದರೆ ಕೊಡದಂತೆ ಮನವಿ ಮಾಡಲು ಹೋಗಿದ್ದೆ. ಆಗ ವಿದ್ಯಾಸಾಗರ್ ನನಗೆ ಮತ್ತು ನನ್ನ ಸಹೋದರಿಯ ಪುತ್ರನಿಗೆ ನಿಂದಿಸಿದ್ದಾನೆ, ಹೀಗಾಗಿ ನಾನು ಕಪಾಳಕ್ಕೆ ಹೊಡೆದಿದ್ದೇನೆ ಅಂತ ಮೇಲಕೇರಿ ಹೇಳ್ತಿದ್ದಾರೆ. ನಾನು ನ್ಯಾಯ ಕೇಳಿಕ್ಕೆ ಹೋಗಿನಿ, ಅವನಿಗೆ ಸಂಜಾಸಿಕ್ಕೆ ಹೇಳಿನಿ, ಒಂದು ಗುಡ್ವಿಲ್ಲಿಂದ ಹೋಗಿದ್ದೀನಿ ಅಲ್ಲಿಗೆ. ಹೋದ್ಮೇಲೆ ಅವ ಏನು ಅವ ಎಂಫಿಲ್ ಕ್ಯಾನ್ಸಲ್ ಮಾಡ್ತೀನಿ ಅಂತಂದಾಗ, ಎಂಫಿಲ್ ಏನು ಯಾರು ಯಾರಪ್ಪಂದು ಎಂಫಿಲ್ ಕ್ಯಾನ್ಸಲ್ ಮಾಡಲಿಕ್ಕೆ, ಯಾಕೆ ಕ್ಯಾನ್ಸಲ್ ಮಾಡ್ತೀನಿ? ಅವ ಏನು ಇರ್ರೆಗ್ಯುಲರ್ ಅದನ್ನೇನು ಗೈಡ್ ಕಡೆ ಹೋಗಿದ್ದಾನೆ, ಸಂಶೋಧನೆ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾನೆ, ಯಾರಪ್ಪಂದಪ್ಪ, ಯಾಕೆ ಅಷ್ಟೊಂದು ಹೆದರಿಸಿಕೆ ಬೆದರಿಸಿ ಮಕ್ಕಳಿಗೆ, ಈಗ ಅವ ಸಾಯ್ತೀನಂತಾನ ಏನು ಅಂತ ಅನ್ನುವಂಥದ್ದು ಮಾತಾಡಿದ್ರೆ. ಚೇಂಬರ್ ಬಿಟ್ಟು ಅವ ಬಂದ, ಏಯ್ ನಡೆಯ ಕಡೆ ಅಂತಿ ಅಂಥೇಳಿ ಆ ಹಿರಿಯತನದ ಒಂದು ಇದು ಉತ್ಸಾಹ ಇದು ಮಾಡಿಸಿ ಅವನಿಗೆ ಒಂದೇಟ್ ಹೊಡೆದಿದ್ದೀನಿ. ಸದ್ಯ ಈ ಬಗ್ಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಪ್ರಕರಣದ ತನಿಖೆ ನಡೆಸುತ್ತಿದ್ದಾರೆ. ಮತ್ತೊಂದು ಕಡೆ ವಿಶ್ವವಿದ್ಯಾಲಯ ಕೂಡ ತನಿಖೆಗೆ ಕಮಿಟಿ ರಚಿಸಿದೆ. ಆದರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕಿದ್ದವರು ಹೀಗೆ ಹೊಡೆದಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಮೂಡಿದೆ. ಸಂಜಯ್, TV9, ಕಲಬುರಗಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9 ನಲ್ಲಿ ಮಾತ್ರ.